Hi friends, welcome back to my channel. So, this video is the weekly meal preparation plan. I will share it with you. Saturday, Sundays, I will be ready. So, I will be week full of food. So, I will be ready for the first time. I will be ready for the first time. So, I will be ready for the first ರುಬ್ಕೊಂಡಾಗ ಅದರಲ್ಲಿ ದೋಸೆ ಪಡ್ಡು ಉತ್ತಪ್ಪಂ ಈ ಥರ ಮಾಡ್ಕೊತೀನಿ. ನೀವು ಯೂಶುವಲ್ ಆಗಿ ಇದನ್ನು ಅಕ್ಕಿ ಎಲ್ಲ ನೆನೆಸಿ ಆಮೇಲೆ ರುಬ್ಬಿ ಇಟ್ಟಾಗ ಅದು ಫರ್ಮೆಂಟ್ ಆಗಬೇಕು. ಒಂದು 7 to 8 hours ಇಟ್ಟು ಫರ್ಮೆಂಟ್ ಆದಮೇಲೆ ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು, ಆಮೇಲೆ ಬೇಕಾದಾಗ ಯೂಸ್ ಮಾಡ್ಕೊಬೋದು. ಸೊ ಫಸ್ಟ್ ಕೆಲಸ ಅಂದರೆ ಸ್ಯಾಟರ್ಡೇ ಸಂಡೇಸ್ ಅಂದರೆ ವೀಕೆಂಡಲ್ಲಿ ದೋಸೆಗೆ ಮತ್ತು ಇಡ್ಲಿಗೆ ರುಬ್ಬಿಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಸೊ ಒಂದಿನ ಲೇಟಾಗಿ ಗೆದ್ವಿ ಅಂದರೂ ಕೂಡ ನಡೆಯುತ್ತೆ, ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಥಿಂಗ್ ಬಂದು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಸ್ಟೋರ್ ಮಾಡೋದು. ಕರ್ಬೇವಿನ ಸೊಪ್ಪು ಬಂದು ಅಂಗಡಿಯಿಂದ ತರ್ತೀವಿ, ಅದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ದಾರ ಕಟ್ಟಿ ಅಥವಾ ಯಾವುದಾದ್ರು ಒಂದು ರಬ್ಬರ್ ಬ್ಯಾಂಡ್ ಇದ್ದರೆ ಹಾಕಿ ಟ್ಯಾಪ್ ಮೇಲೆ ಇಟ್ಬಿಟ್ರೆ ನೀರೆಲ್ಲ ಚೆನ್ನಾಗಿ ಡ್ರೈನ್ ಆಗಿಬಿಡುತ್ತೆ. ಆಮೇಲೆ ಒಂದು ಸಂಜೆ ಹಂಗೆ ಅದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು, ತುಂಬ ದಿನ ಇಟ್ಕೊಬೋದು ಕರ್ಬೇವಿನ ಸೊಪ್ಪು. ಬಟ್ ಕೊತ್ತಂಬರಿ ಸೊಪ್ಪಂತೂ ವಾಶ್ ಮಾಡಿ ಇಡೋಕ್ಕಾಗಲ್ಲ, ವಾಶ್ ಮಾಡಿಟ್ರೂ ತುಂಬ ದಿನ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಅದರಲ್ಲಿ ಬೇರೆ ಗಿಡಗಳು ಸೇರಿಕೊಂಡಿರುತ್ತೆ, ಹಸಿ ಹುಲ್ಲೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ತೆಗಿಬೇಕು, ಅದನ್ನೆಲ್ಲ ತೆಗೆದು ಸ್ವಲ್ಪ ಕೊಳ್ತೋಗಿರೋದಿರುತ್ತೆ ಅದನ್ನು ತೆಗೆದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಕೊತ್ತಂಬರಿ ಸೊಪ್ಪಂತೂ ಎಲ್ಲ ಆಲ್ಮೋಸ್ಟ್ ಎಲ್ಲ ಡಿಶ್ಗೂ ಬೇಕಾಗುತ್ತೆ, ಚಟ್ನಿ ಸಾಂಬಾರ್ಗೆ ಮತ್ತು ಪಲ್ಯಗಳಿಗೆ ಎಲ್ಲದಕ್ಕೂ ಬೇಕೇ ಬೇಕು. ಅದರಿಂದ ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಮಾಡಿ ವಾಶ್ ಮಾಡೋ ಬದಲು ಹಾಗೆ ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಸೊ ಅದರಲ್ಲಿರೋದು ಸ್ವಲ್ಪ ಹಳದಿ ಆಗಿರೋದು ಕೊಳ್ತೋಗಿರೋದು ಎಲ್ಲ ತೆಗೆದಿಟ್ರೆ ತುಂಬ ದಿನ ಇಟ್ಕೊಬೋದು. ಹಾಗೆ ಪುದೀನ ಕೂಡ ಅಷ್ಟೇ, ಬೇರ್ನ ಕಟ್ ಮಾಡಿ ಎಲೆಗಳು ಕೂಡ ನಾವು ಹಾಗೆ ಇಟ್ಕೊಬೋದು, ಎಲೆಗಳು ಮಾತ್ರ ಸೆಪ್ರೇಟ್ ಮಾಡಿ ಅಥವಾ ಬೇರ್ ಮಾತ್ರ ಕಟ್ ಮಾಡಿ ಸ್ವಲ್ಪ ಕಡ್ಡಿ ಎಲೆ ಇರ್ತಲ್ಲ ಅದನ್ನು ಹಾಗೆಯೇ ಸ್ಟೋರ್ ಮಾಡಿ ಇಟ್ಕೊಬೋದು. ಇದಕ್ಕೂ ಬೇಕಿದ್ದರೆ ನೀವು ಟಿಶ್ಯೂ ಹಾಕಿ ಅಥವಾ ಒಂದು ಬಟ್ಟೆ ಸುತ್ತಿ ಕೂಡ ಇಟ್ಕೊಬೋದು. ಸೊ ಇನ್ನು ವೀಕೆಂಡಲ್ಲಿ ನಾನು ಇನ್ನೊಂದು ಕೆಲಸ ಏನಂದರೆ ಪುಳಿಯೋಗರೆ ಗೊಜ್ಜು ರೆಡಿ ಮಾಡಿ ಇಟ್ಕೊತೀನಿ. ಎಮ್ ಟಿ ಆರ್ ಯೂಸ್ ಮಾಡ್ತೀನಿ ನಾನು, ಎಮ್ ಟಿ ಆರ್ ರೆಡಿ ಮಿಕ್ಸ್ ಯೂಸ್ ಮಾಡ್ತೀನಿ. ಅದಿಲ್ಲ ಅಂತಂದರೆ ಈ ಥರ ಗೊಜ್ಜು ಮಾಡಿಟ್ಕೋತೀನಿ, ಅದಿಲ್ಲ ಅಂದರೆ ಇದು, ಇದಿಲ್ಲ ಅಂದರೆ ಅದು, ಯಾವುದಾದ್ರೂ ಒಂದು ಎವ್ರಿ ವೀಕ್ ಇದೇ ಮಾಡ್ತೀನಿ ಅಂತಲ್ಲ, ಒಂದು ವೀಕ್ ಪುಳಿಯೋಗರೆ ಗೊಜ್ಜು, ಒಂದು ವೀಕ್ ವಾಂಗಿಬಾತ್ ಗೊಜ್ಜು, ಈ ಥರ ಚೇಂಜ್ ಮಾಡ್ಕೊಳ್ಳೋದಷ್ಟೇ. ಈಗ ನಾನು ಮೊದಲೇ ಹೇಳ್ದಂಗೆ ನಾವು ಒಂದಿನ ಲೇಟಾಗಿದ್ವಿ, ಎದ್ದೇಳುವಾಗಲೇ ನಮ್ಗೊಂದು ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಅಂತ ಅಂದಾಗ ನಾವು ಅವತ್ತು ರೈಸ್ ಮಾಡಿದರೆ ಸಾಕಾಗುತ್ತೆ. ಸ್ವಲ್ಪ ರೈಸ್ ಮಾಡಿಕೊಂಡು ಪುಳಿಯೋಗರೆಗೋ ಜಂಗಿದ್ರು ರೆಡಿ ಮಾಡಿಟ್ಕೊಂಡಿರ್ತೀವಿ, ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ಅವತ್ತು ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಲಂಚ್ ಪ್ಯಾಕ್ ಮಾಡೋಕ್ಕೂ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ತುಂಬ ಕಷ್ಟಕರವಾದ ಕೆಲಸ ಅಂದರೆ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದಂತೂ ತುಂಬಾ ಕಷ್ಟ. ಅಂದರೆ ಫ್ರೀಯಾಗಿದ್ದಾಗ ಬಿಡಿಸಿ ಇಟ್ಕೊಬೇಕು. ವೀಕ್ ಡೇಸಲ್ಲಿ ಸ್ವಲ್ಪ ಈಗ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಸ್ವಲ್ಪ ಶುಂಠಿನ ಕ್ಲೀನ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋತೀವಿ, ಮಾಡ್ಕೋಬೇಕು ಅಂತಂದರೆ ಕಡಿಮೆ ಕ್ವಾಂಟಿಟೀಲಿ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಕಡಿಮೆ ಕ್ವಾಂಟಿಟೀಲಿ ಮಾಡಿಕೊಂಡ್ರೆ ಸರಿಯಾಗಿ ಪೇಸ್ಟೂ ಆಗೋದಿಲ್ಲ, ಆವಾಗ ಟೆನ್ಷನ್ ಆಗಿಬಿಡುತ್ತೆ. ಪೇಸ್ಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರಲೇಬೇಕು. ಅದರಿಂದ ವೀಕೆಂಡ್ಸಲ್ಲಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಬೇಕೇ ಬೇಕಾಗುತ್ತೆ. ಸೊ ಈಗ ಒಂದು ಇಡಿಯಷ್ಟು ಶುಂಠಿ ಆ್ಯಡ್ ಮಾಡಿಕೊಂಡು ಒಂದು 2 ಇಡಿಯಷ್ಟು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು, ನಿಮಗೆ ಗೊತ್ತಿರುತ್ತೆ. ಸೊ ನಾನು ಸ್ವಲ್ಪನೇ ಕ್ವಾಂಟಿಟಿ ಮಾಡೋದ್ರಿಂದ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಉಪ್ಪು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಅದು ನೀರು ಬಿಟ್ಬಿಡುತ್ತೆ. ಸ್ವಲ್ಪ ಅರಿಶಿನ ಮತ್ತು ನಾರ್ಮಲಾಗಿ ನೀವು ಯಾವುದು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರೋ ಅದು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಿ ನೀರು ಆ್ಯಡ್ ಮಾಡಬಾರ್ದು, ಫೈನ್ ಪೇಸ್ಟಾಗಿ ರುಬ್ಬಿ ಎತ್ತಿಟ್ಕೊಂಡ್ರೆ
ವೀಕ್ಡೇಸಲ್ಲಿ ಯೂಸ್ ಮಾಡೋಕ್ಕೆ ರೆಡಿ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಬೆಣ್ಣೆ ಮತ್ತು ತುಪ್ಪ ರೆಡಿ ಮಾಡ್ಕೋತೀನಿ. ಸೊ ಇದನ್ನೆಲ್ಲ ಒಂದೇ ದಿನ ಮಾಡ್ಕೊಳೋಕ್ಕಾಗಲ್ಲ, ಒಂದು 2 ಡೇಸ್ ಬೇಕಾಗುತ್ತೆ ರೆಡಿ ಮಾಡಿ ಇಟ್ಕೊಳ್ಳೋಕ್ಕೆ. ಬೆಣ್ಣೆ ಅಂತೂ ಬೇಕೇ ಬೇಕು. ಈಗ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ಮಾಡ್ಕೋತೀವಿ, ಸ್ಯಾಂಡ್ವಿಚ್ ಏನಾದರೂ ಮಾಡ್ಕೊತೀವಿ, ಆವಾಗ ಬೆಣ್ಣೆ ಅಂತೂ ಬೇಕೇ ಬೇಕು. ಸೊ ಈವನ್ ತುಪ್ಪನೂ ಅಷ್ಟೇ, ಎಲ್ಲ ಡಿಶಸ್ಗೂ ಬೇಕಾಗುತ್ತೆ. ಸೊ ಅದರಿಂದ ನಾನು ಬೆಣ್ಣೆ ತೆಗೆದು ತುಪ್ಪ ಕಾಯಿಸಿ ಇಟ್ಕೊತೀನಿ. ಸ್ವೀಟ್ಸ್ ಎಲ್ಲ ಮಾಡಿದಾಗ ಈಗ ನಮಗೆ ತುಪ್ಪ ಅಂತೂ ಬೇಕೇ ಬೇಕು. ಸೊ ನಾವು ಸ್ವೀಟ್ ಮಾಡುವಾಗ ಬೆಣ್ಣೆ ತೆಗೆದು ಕಾಯಿಸಿ ತುಪ್ಪ ಮಾಡ್ಕೊಳ್ಳೋದೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ತುಂಬ ಈಸಿ ಆಗುತ್ತೆ. ನಾನು ಯಾವಾಗಲೂ ಒಂದು ಬಟ್ಟೆ ಯೂಸ್ ಮಾಡಿ ಫಿಲ್ಟರ್ ಮಾಡ್ಕೋತೀನಿ, ಕಾಫಿ ಫಿಲ್ಟರ್. ಅದರಲ್ಲಿ ಸ್ವಲ್ಪ ಅದು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಯಾವಾಗಲೂ ಜಿಡ್ಡಿನಂಶ ಇದ್ದೇ ಇರುತ್ತೆ. ಸೊ ಅದರಿಂದ ಯಾವಾಗಲೂ ನಾನು ತುಪ್ಪ ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇನ್ನು ನೆಕ್ಸ್ಟ್ ಬಂದು ಶೇಂಗಾ ಚಟ್ನಿ ಪುಡಿ ಮಾಡ್ಕೊತೀನಿ ನಾನು. ಇದು ಅಷ್ಟೇ ತುಂಬ ಯೂಸ್ಫುಲ್ ಆಗುತ್ತೆ, ರೆಡಿ ಮಾಡಿ ಇಟ್ಕೊಂಡ್ರೆ ಅನ್ನಕ್ಕೆ ಕಲಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಮಗೆ ವೀಕ್ಡೇಸಲ್ಲಿ ಬೇರೆ ಏನೋ ಕೆಲಸ ಇರುತ್ತೆ, ಆವಾಗ ಸ್ವಲ್ಪ ಅನ್ನ ರೈಸ್ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಯೂಶ್ವಲಾಗಿ ಮಾಡೋಂಗೆ ಶೇಂಗಾ, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು, ಬೆಲ್ಲ ಇದೆಲ್ಲ ಹಾಕಿ ಮಾಡ್ಕೊಂಡಿರೋದು. ಈವನ್ ಇದು ನನ್ನ ಮಗನಿಗೂ ಕೂಡ ತುಂಬ ಇಷ್ಟ, ಅವನು ಸಾಂಬಾರೆಲ್ಲ ಜಾಸ್ತಿ ಇಷ್ಟಪಡೋದಿಲ್ಲ. ಸೊ ಈ ಥರ ಚಟ್ನಿ ಪುಡಿಗಳು ಹಾಕಿ ಅನ್ನಕ್ಕೆ ತುಪ್ಪ ಹಾಕಿ ಕೊಟ್ಟರೆ ತಿನ್ಕೊಂಬಿಡ್ತಾನೆ. ಸೊ ಇದನ್ನು ವೀಕೆಂಡಲ್ಲಿ ರೆಡಿ ಮಾಡಿ ಇಟ್ಕೊತೀನಿ ನಾನು. ಸೊ ಇದು ಶೇಂಗಾ ಪುಡಿ ಆದಮೇಲೆ ಇನ್ನು ನೆಕ್ಸ್ಟ್ ನಾನು ಪ್ರಿಪೇರ್ ಮಾಡ್ಕೊಳ್ಳೋದು ಟೊಮೆಟೊ ತೊಕ್ಕು. ಇದು ಅನ್ನಕ್ಕೆ ಕಲಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಮೊಸರನ್ನಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನೆಂಚ್ಕೊಂಡು ತಿನ್ನೋಕ್ಕೆ. ಟೊಮೆಟೊ ಜಾಸ್ತಿ ಇದ್ದಾಗ ವೀಕೆಂಡ್ಸಲ್ಲಿ ಈ ಥರ ಪ್ರಿಪೇರ್ ಮಾಡಿಟ್ಕೋತೀನಿ. ಇದು ಚಪಾತಿಗೂ ಸೂಟ್, ಇದು ಇಡ್ಲಿಗೆ ದೋಸೆಗೂ ಕೂಡ ಒಳ್ಳೆ ಕಾಂಬಿನೇಷನ್ ಇದು. ಸೊ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಮಗೆ ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಆಗುತ್ತೆ, ಅನ್ನಕ್ಕೂ ಕಲಸ್ಕೊಂಡು ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಮೊದಲೇ ಹೇಳ್ದಂಗೆ ಆನಿಯನ್ ಆ್ಯಡ್ ಮಾಡಿದ್ರಿಂದ ತುಂಬ ದಿನ ಇಟ್ಕೊಬೋದು, ಆನಿಯನ್ ಆ್ಯಡ್ ಮಾಡಿರೋದು ಕೂಡ ಅದನ್ನು ಇಟ್ಕೊಬೋದು, ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ, ಇದು ರೆಸಿಪಿ ಬೇಕಿದ್ದರೆ ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ಸೊ ನೆಕ್ಸ್ಟ್ ಬಂದು ತುಂಬಾ ಕಷ್ಟ ಅಂತಂದರೆ ಕಾಯಿ ತುರ್ಕೊಳ್ಳೋದು. ಬೆಳಗ್ಗೆ ಟೈಮು ಅಡುಗೆ ಮಾಡೋ ಬಿಸಿಲಿ ಕಾಯಿ ಒಡೆದು ತುರಿದು ನಾವು ಅಡುಗೆಗೆ ಆ್ಯಡ್ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ ತುಂಬಾ ಲೇಟ್ ಆಗಿಬಿಡುತ್ತೆ. ಸೊ ಟೆನ್ಷನ್ ಆಗಿಬಿಡುತ್ತೆ ನಮಗೆ, ಅದರಿಂದ ಕಾಯಿನ ತುರಿದು ಇಟ್ಕೊಂಡ್ರೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಕಾಯಿ ಅಂತೂ ಆಲ್ಮೋಸ್ಟ್ ಎಲ್ಲ ಡಿಶಸ್ಗೂ ಬೇಕಾಗುತ್ತೆ. ಸೊ ಅದರಿಂದ ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಒಂದು ಅಥವಾ ಎರಡು ಕಾಯಿ ತುರಿದು ಕೂಡ ಇಟ್ಕೊಬೋದು, ಆರು ಅರ್ಧ ತುರಿದು ಅಥವಾ ಪೀಸಾಗಿ ಕಟ್ ಮಾಡಿ ಕೂಡ ಸಪ್ರೇಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಏನಪ್ಪ ಅಂದರೆ ಸ್ವಲ್ಪ ಕೈಯಲ್ಲಿ ಮುಟ್ಟೆ ಸ್ಪೂನ್ ಯೂಸ್ ಮಾಡಿ ತುರಿದು ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಡುಗೆಗೆ ಬೆಳಗಿನ ಟೈಮು ಯೂಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನಾನು ಎಲ್ಲನೂ ತುರಿದೇ ಇಟ್ಕೊಂಡ್ಬಿಡ್ತೀನಿ, ಸ್ವಲ್ಪ ಅದು ತುರಿಯುವಾಗೆಲ್ಲ ಬಿದ್ದೋಗಿರೋದು, ತುರಿದು ಇಟ್ಕೊಂಡ್ರೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು. ಇನ್ನು ಇದನ್ನು ಸ್ಟೋರ್ ಮಾಡೋದು ಡೀಪ್ ಫ್ರೀಸರಲ್ಲಿ ಇಟ್ಬಿಟ್ರೆ ತುಂಬ ದಿನವೂ ಇಟ್ಕೊಬೋದು. ನಾವು ತುಂಬ ದಿನ ಅನ್ನೋದಕ್ಕಿಂತ ರೆಫ್ರಿಜರೇಟ್ ಮಾಡೋಕ್ಕಿಂತ ಡೀಪ್ ಫ್ರೀಸರಲ್ಲಿ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಅಡುಗೆ ಮಾಡೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆ ಎತ್ತಿಟ್ಕೊಂಡ್ರೆ ಒಳ್ಳೆಯದು. ಸೊ ನೆಕ್ಸ್ಟ್ ಬಂದು ವೀಕ್ಡೇಸಲ್ಲಿ ವೀಕೆಂಡ್ಸಲ್ಲಿ ಈ ಮಸಾಲ ಬಾಕ್ಸು
ಮತ್ತು ಆಯಿಲ್ ಕಂಟೈನರ್ ಇವೆಲ್ಲ ಫಿಲ್ ಮಾಡಿ ಇಟ್ಕೊಂಡ್ರೆ, ಒಂದೇ ಕಂಟೈನರಲ್ಲಿದ್ದಾಗ ಮಸಾಲ ಬಾಕ್ಸ್ ಒಂದು ತಗೊಂಡ್ರೆ ಸಾಕಾಗುತ್ತೆ. ಇಲ್ಲಾಂತಂದರೆ ಬೆಳಿಗ್ಗೆ ಟೈಮಲ್ಲಿ ಎಲ್ಲ ಹುಡುಕಿ ಎಲ್ಲ ಅದರ ಇದಕ್ಕೆ ಬಾಕ್ಸಿಗೆ ಹಾಕಿಡೋ ಅಷ್ಟೊತ್ತಲ್ಲಿ ತುಂಬಾ ಲೇಟಾಗುತ್ತೆ. ಸೊ ಪ್ರಿಪ್ರೇಷನ್ಸ್ ನಂದು ಈ ಥರ ಇರುತ್ತೆ. ಇದು ವೀಕ್ಲಿ ಅಥವಾ ಮಂತ್ಲಿ ಕೂಡ ಪ್ರಿಪೇರ್ ಮಾಡಿ ಇಟ್ಕೊಬೋದು. ಇವಾಗ ತುಪ್ಪ ಎಲ್ಲ ಮಂತ್ಲಿ ಕೂಡ ಬರುತ್ತೆ, ಕಾಯೆಲ್ಲ ನಾವು ಒಂದು ಮಂತ್ಗೆ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಡೀಪ್ ಫ್ರೀಸರ್ ಆದರೆ ಇಟ್ಕೊಬೋದು. ಹಸಿಮೆಣ್ಸಿನ್ಕಾಯಿ ಒಂದು ಇಲ್ಲ, ಇಲ್ಲಿ ಖಾಲಿಯಾಗಿತ್ತು. ಸೊ ಈ ಥರ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ರೆಡಿಯಾಗಿ ಇಟ್ಕೊಂಡ್ರೆ ನಮಗೆ ವೀಕ್ ಡೇಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ಒಂದೇ ದಿನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಎರಡು ದಿನ ಅಂತೂ ಬೇಕೇ ಬೇಕು. ಸ್ಯಾಟರ್ಡೇ ಮಾರ್ನಿಂಗ್ ಎದ್ದ ತಕ್ಷಣ ದೋಸೆಗೋ ಇಡ್ಲಿಗೋ ನೆನೆಸ್ಬಿಟ್ರೆ, ನಾವು ತಿಂಡಿ ಕೆಲಸ ಮುಗಿಸಿದ ಮೇಲೆ ದೋಸೆಗೆ ಇಡ್ಲಿಗೆ ರುಬ್ಬಿ ಇಟ್ಕೊಂಬಿಟ್ರೆ ಇನ್ನು ಬಾಕಿ ಕೆಲಸ ಎಲ್ಲ ಮಾಡ್ಕೊಬೋದು. ನಾವು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಬೋದು. ಸ್ಯಾಟರ್ಡೇಸ್ ಒಂದು ಸ್ವಲ್ಪ ಮತ್ತು ಸಂಡೇ ಒಂದು ಸ್ವಲ್ಪ ಎಲ್ಲ ಪ್ರಿಪ್ರಿಪ್ರೇಷನ್ಸ್ ಮೀಲ್ ಪ್ರಿಪ್ ಎಲ್ಲ ಮಾಡಿಕೊಂಡ್ರೆ ನಮಗೆ ಮಂಡೇ ಆರಾಮಾಗಿ ಟೆನ್ಷನ್ ಇಲ್ಲದೆ ಕೆಲಸ ಶುರು ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀ ಯು.